ಆ ನಿಂಬೆ ಹಣ್ಣು ಇತ್ತು ಆಕೆ ರೈತ ಮಹಿಳೆ ತನಗಿರುವ ಒಂದೂವರೆ ಎಕರೆ ಜಮೀನಿನಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಹತ್ತಿ ಬೆಳೆಯನ್ನ ಬೆಳೆದಿದ್ಲು ಆದ್ರೆ ಕಿಡಿಗೇಡಿಗಳು ಹೊಲದಲ್ಲಿ ಬೆಳೆದಂತಹ ಬೆಳೆಯನ್ನ ಕಡಿದು ಕೈಗೆ ಬಂದ ತುತ್ತನ್ನ ಬಾಯಿಗೆ ಬರದಂತೆ ಮಾಡಿದ್ದಾರೆ ಇತ್ತ ಬೆಳೆ ಕಳೆದುಕೊಂಡ ಮಹಿಳೆ ಕಣ್ಣೀರಲ್ಲಿ ಕೈ ತೊಳೆಯುವಂತಾಗಿದೆ ಹೀಗೆ ಒಂದು ಕಡೆ ಹೊಲದಲ್ಲಿ ಬೆಳೆದು ನಿಂತಿದ್ದ ಹತ್ತಿ ಬೆಳೆಯನ್ನ ಕಡಿದು ಹಾಕಿರುವ ಕೆಲ ಕಿಡಿಕೇಡಿಗಳು ಮತ್ತೊಂದು ಕಡೆ ಬೆಳೆ ಕಳೆದುಕೊಂಡು ಸಂಕಷ್ಟದ ಸ್ಥಿತಿಯಲ್ಲಿ ಕಣ್ಣೀರು ಇಡುತ್ತಿರುವ ರೈತ ಮಹಿಳೆ ಎಲ್ಲಾ ದೃಶ್ಯಗಳು ಕಂಡುಬಂದಿದ್ದು ಬಿಸಿಲನಾಡು ರಾಯಚೂರು ತಾಲೂಕಿನ ಎಲೆಬಿಚ್ಚಾಲಿ ಗ್ರಾಮದಲ್ಲಿ ಹೌದು ರಾಯಚೂರು ತಾಲೂಕಿನ ಎಲಬಿಚ್ಚಾಲಿ ಗ್ರಾಮದ ಮಹಾಂತಮ್ಮ ಎನ್ನುವ ರೈತ ಮಹಿಳೆ ಬಡತನದ ನಡುವೆಯೂ ಒಂದು ಎಕರೆ ಜಮೀನಿನಲ್ಲಿ ಹತ್ತಿ ಬೆಳೆದಿದ್ಲು ಇನ್ನೇನು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬೆಳೆದ ಬೆಳೆ ಕೈಗೆ ಬಂತು ಅನ್ನುವಷ್ಟರಲ್ಲಿ ಹತ್ತಿ ಬೀಜದ ಬೆಳೆಯನ್ನ ದುಷ್ಕರ್ಮಿಗಳು ರಾತ್ರೋರಾತ್ರಿ ಕಡಿದು ಹಾಕಿಬಿಟ್ಟಿದ್ದಾರೆ ಹೀಗಾಗಿ ಆ ರೈತ ಮಹಿಳೆಯ ಪರಿಸ್ಥಿತಿ ಕಣ್ಣೀರಿನಲ್ಲಿ ಕೈತೊಳೆಯುವಂತಾಗಿದೆ ಹಾಗೆ ಯಾರು ಆಗದ ಕೆಲ ಕಟುಕ ಕಿಡಿಕೇಡಿಗಳು ಹೀಗೆ ಹಗಲು ರಾತ್ರಿ ದುಡಿದು ಬೆಳೆಸಿದ ಫಸಲನ್ನ ಚಿವುಟಿ ಹಾಕಿದ್ದಾರೆ ಕಷ್ಟಪಟ್ಟು ವ್ಯವಸಾಯದಿಂದ ಜೀವನ ಸಾಗಿಸಬೇಕಾದ ಮಹಾಂತಮ್ಮ ತನ್ನ ಒಂದು ಎಕರೆ ಪ್ರದೇಶದಲ್ಲಿ ಲಕ್ಷಾಂತರ ರೂಪಾಯಿ ವ್ಯಯ ಮಾಡುವ ಮೂಲಕ ಹತ್ತಿ ಬೀಜದ ಬೆಳೆಯನ್ನ ಬೆಳೆದಿದ್ರು ಬೆಳೆಯನ್ನ ಬೆಳೆಸಲು ಹಗಲು ರಾತ್ರಿ ಎನ್ನದೇ ಹೊಲದಲ್ಲಿ ಉಳುಮೆ ಮಾಡಿಕೊಂಡಿದ್ರು ಅದೇ ರಾತ್ರಿ ದುಷ್ಕರ್ಮಿಗಳು ದ್ವೇಷಕ್ಕಾಗಿಯೋ ಹೊಟ್ಟೆ ಕಿಚ್ಚಾಗಿಯೋ ರಾತ್ರೋ ರಾತ್ರಿ ಹೊಲದಲ್ಲಿನ ಬೆಳೆಯನ್ನ ಕಡಿದು ಹಾಕಿ ಹೋಗಿದ್ದಾರೆ ಬೆಳಗ್ಗೆಯಿಂದ ಸಂಜೆಯವರೆಗೆ ಜಮೀನಿನಲ್ಲಿ ಕೆಲಸ ಮಾಡಿ ಹೋಗಿ ಮರುದಿನ ಬಂದು ಹೊಲದಲ್ಲಿ ಈ ಘಟನೆ ನಡೆದಿರುವುದು ರೈತ ಮಹಿಳೆ ಕಂಗಾಲು ಆಗುವಂತೆ ಮಾಡಿದ್ದು ಯಾರೋ ಈ ಕೃತ್ಯ ಎಸಗಿದ್ದಾರೋ ಗೊತ್ತಿಲ್ಲದೆ ಯಾರನ್ನು ದೂಷಿಸಬೇಕು ಎನ್ನುವುದು ತಿಳಿಯದೆ ಲಕ್ಷಾಂತರ ರೂಪಾಯಿ ನಷ್ಟ ಹೊಂದಿ ಕಣ್ಣೀರು ಹಾಕುತ್ತಿರುವುದು ಮನ ಕಲಕುವಂತೆ ಮಾಡುತ್ತಿದೆ ಇನ್ನು ಹತ್ತಿ ಬೀಜದ ಬೆಳೆ ಬಿಟ್ಟು ಹೂ ಬಿಡುವ ಹತ್ತಿರವಾಗಿ ಇನ್ನೇನು ಕೆಲವು ದಿನಗಳು ಕಳೆದರೆ ಫಸಲು ಬರುವ ಮೂಲಕ ಸಾಲ ಸೂಲ ಮಾಡಿ ಬೆಳೆದಿದ್ದ ಬೆಳೆಗೆ ಹಾಕಿದ ಖರ್ಚಾದ್ರೂ ತೇಲುತ್ತಿತ್ತು ಆದರೆ ಕಿಡಿಗೇಡಿಗಳ ಈ ಹೇಯ ಕೃತ್ಯ ಏಕೆ ಲಕ್ಷಾಂತರ ರೂಪಾಯಿ ನಷ್ಟ ಹೊಂದಿರುವ ರೈತ ಮಹಿಳೆಯ ಗೋಳು ಮಾತ್ರ ಹೇಳತೀರದಾಗಿದೆ ಬಂದಿ ನವಾಜ್ ಗಲ ಜನತಾ ಟಿವಿ ರಾಯಚೂರು ಸರ್ ಒಂದೂವರೆ ಎಕರೆ ಸೀಡ್ ಇಟ್ಟಿವಿ ಸರ್ ಇದು ಇದು ಏನಂದ್ರೆ ಈಗ ಒಂದು ಒಂದು ಲಕ್ಷ ರೂಪಾಯಿ ಖರ್ಚಾಗಿರ್ತದೆ ಸರ್ ಈಗ ಇದು ಎರಡು ಎರಡೂವರೆ ಲಕ್ಷ ಬೆಳೆ ಸರ್ ಇದು ಈಗ ಬೆಳಿಗ್ಗೆ ಬಂದು ನೋಡೋಷ್ಟಿಗೆ ಎಲ್ಲ ಕಟ ಮಾಡಿಬಿಟ್ಟಾರೆ ಸರ್ ಇನ್ನ ಸಾಯಂಕಾಲ ತನಕ ಸೀಡ್ಸ್ ಮಾಡಿ ಹೋಗ್ಯಾರ ಸರ್ ಹಬ್ಬ ಆಯ್ತಂತ ಜಲ್ದಿ ಹೋಗ್ಬಿಟ್ಟು ಜಲ್ದಿ ಅಂದ್ರೂ ಸ್ವಲ್ಪ ಲೇಟಾಗೇ ಹೋಗ್ಯಾರ ಸರ್ ಯಾಕಂದ್ರೆ ಇದು ದಿನ ಬುಡಕ್ ಬರಂಗಿಲ್ಲ ಸರ್ ಒಂದ್ ದಿನ ಬಿಟ್ರು ಲಾಸ್ಟ್ ಸರ್ ಇದು ಹಂಗಂತ ಹಬ್ಬ ಇದ್ರು ಮಾಡ್ಕೊಂಡ್ ಬಂದರು ಸರ್ ಅದು ಬೆಳಗ್ಗೆ ಹುಲ್ಲು ತರಕಂತ ಬಂದ್ ಸರ್ ಬೆಳಗ್ಗೆ ನೋಡಿದ್ರೆ ಎಲ್ಲ ಕಟ ಮಾಡಿ ಹೋಗ್ಬಿಟ್ರ ಸರ್ ಯಾರು ಮೇಲೆ ಅಂತ ಹೇಳಕ್ ಬರಂಗಿಲ್ಲ ಸರ್ ಕಟ ಮಾಡಿ ಹೋಗ್ಬಿಟ್ರೆ ಇದೇನು ಈ ಕೆಲ್ಸಕ್ ಬರಂಗಿಲ್ಲ ಸರ್ ಈಗ ಸೀಡ್ಸ್ ಇಟ್ಟಿವಿ ಸರ್ ಒಂದುವರೆ ಎಕರೆ ಎಲ್ಲ ಹಾಳು ಮಾಡಿಟ್ಟಾರ ಬೆಳ್ಳತಾನ ಬಂದು ಕಡ್ದಾಕ್ಯಾರ ಕಡ್ದಾಕ್ಯಾರ ನಾವು ಬೆಳಗ್ಗೆ ಬಂದು ನೋಡ್ತೀವಿ ಒಂದು ಗಿಡ ಇಲ್ದಂಗ ಕಾಯಿ ಜ ದಪ್ಪ ದಪ್ಪ ಕಾಯಿ ಆಗಿದ ಗಿಡಗಳೆಲ್ಲ ಕಡ್ದಾಕಿ ಸಣ್ಣ ಸಣ್ಣ ಗಿಡ ಬಿಟ್ಟು ಹೋಗ್ಯಾರ ಒಂದೂವರೆ ಎಕರದಾಗ ಎಲ್ಲ ಗಂಡಿನ ಸಾಲು ಕಡ್ದಾಕ್ಯಾರ ಎಣ್ಣಿನ ಸಾಲು ಕಡ್ದಾಕ್ಯಾರ ನೀರಿನ ಬ ಎಲ್ಲ ಕಡ್ದಾಕಿಬಿಟ್ಟಾರ ಸಾರು ಬೆಳಗ್ಗೆ ಏಳು ಗಂಟೆಗೆ ಬಂದು ನೋಡ್ತೀವಿ ಎಲ್ಲ ಕಂಪ್ಲೀಟ್ ಆಗ್ಯದವಲ್ಲ ಯಾರ ಮ್ಯಾರ ನಮ್ಗೆ ಅನುಮಾನ ಐತೆ ಅಂದರೆ ಅವ್ರು ಇವಾಗ ಅಂದರೆ ಜಗಳಕ್ಕೆ ಬರ್ತಾರ ಮನೇಲಿಗ ಯಾರಿಗಂಬಕ ನಮ್ಗೆ ಇದಿಲ್ಲ ನಾವು ನೋಡಿದ್ರೆ ಅಲ್ಲ ಅವ್ರ ಅನುಮಾನ ಪಡ್ಯಾಕ ಏನ್ ಮಾಡ್ಬೇಕು ಸಾರು ಮತ್ತ ಹಿಂಗಾಗಿ ನೋಡು ನಮ್ಗೆ ಇವಾಗ ಕೈಯಾಗ ಏನಿಲ್ಲ ಒಂದೂವರೆ ಎಕ್ರೆ ಐತಿ ಸಾರು ಪೂರ್ತಿ ಲಾಸ್ ಸರ್ ಒಂದೂವರೆ ಎಕ್ರೆ ಪೂರ್ತಿ ಲಾಸ್ ಇನ್ನೇನೇನಿಲ್ಲ ನಮಗೆ ಬೆಳೆದ್ರಾಗ ಬೆಳಕೆಂಬಕನೂ ನಮ್ಗೆ ಇವಾಗ ಹತ್ತು ಇಲ್ಲ ನಮ್ ಕೈಯಾಗಿನ್ ಸಾಲ ಮಾಡ್ಕೊಂಡಿವಿ ಒಂದು ಎರಡು ಮೂರು ಲಕ್ಷ ಸಾಲ ಆಗ್ಯದ ಗೊಬ್ಬರಕ್ಕ ಎಣ್ಣೆಗೆ ಒಂದ್ ಬಾರಿ ಎಣ್ಣೆ ತಂದ್ರೆ ನಾಲ್ಕೈದು ಸಾವಿರ ಬೇಕಿ ಸೀಡ್ಸ್ ಸೀಡ್ಸ್ ಅಂತಂದು ಚಲೋ ಎಣ್ಣೆ ಒಡ್ಬೇಕಂದಂಗಲ್ಲ ತಂದ್ಕೊಂಡು ಹೊಡ್ತೀವಿ ಸಾಲ ಮಾಡ್ಕೊಂಡಿವಿ ಎಲ್ಲ ನಮ್ಗೆ ಇವಾಗ ಮಾತಾಡೋಕ್ಕೂ ನಾವು ಕೈಲಿ ಆಗುವಲ್ದು ಸಾಧು